ಅಶ್ವತ್ಥ ಮರ ಅಥವಾ ಅರಳಿ ಮರ ಪ್ರದಕ್ಷಿಣೆ ಮಾಡುವಾಗ ಹೇಳುವ ಶ್ಲೋಕ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಕೃತಃ ಶಿವರೂಪಾಯ ವೃಕ್ಷರಾಜಾಯತೇ ನಮಃ. ಶ್ಲೋಕದ ಅರ್ಥ, ಮೊದಲನೇದಾಗಿ ನಾವು ಅಶ್ವತ್ಥ ಮರವನ್ನು ದೇವರ ಮರ ಅಂತ ಹೇಳಿ ಕರಿತೀವಿ. ಈ ಅಶ್ವತ್ಥ ಮರ ದೇವಸ್ಥಾನದಲ್ಲಿ ಯಾಕಿರುತ್ತೆ ಅಂದರೆ ತುಂಬ ಶ್ರೇಷ್ಠ, ಮತ್ತು ಅಶ್ವತ್ಥ ಮರದಲ್ಲಿ ಹೆಚ್ಚು ಆಮ್ಲಜನಕ ಬಿಡುಗಡೆ ಆಗುತ್ತೆ, ಆರೋಗ್ಯ ದೃಷ್ಟಿಯಿಂದ ಸಹ ತುಂಬಾ ಒಳ್ಳೆಯದು. ಹಾಗಾಗಿ ಈ ಅಶ್ವತ್ಥ ಮರ ಅಥವಾ ಅರಳಿ ಮರ ದೇವಸ್ಥಾನದಲ್ಲಿರುತ್ತೆ, ಇದನ್ನು ಪ್ರದಕ್ಷಿಣೆ ಹಾಕೋದ್ರಿಂದ ಒಳ್ಳೆಯದಾಗುತ್ತೆ. ಶ್ಲೋಕದ ಅರ್ಥ, ಮೂಲತೋ ಬ್ರಹ್ಮರೂಪಾಯ ಅಂದರೆ ಮೂಲ ಅಂದರೆ ಬೇರು, ಬೇರೇನಿದೆ ಅದು ಬ್ರಹ್ಮನ ರೂಪದಲ್ಲಿದೆ. ಮಧ್ಯತೋ ವಿಷ್ಣು ರೂಪಾಯ, ಆ ಮರದ ಮಧ್ಯ ಏನು ಕಾಂಡ ಇದೆಯಲ್ಲ ಅದು ವಿಷ್ಣು ರೂಪದಲ್ಲಿದೆ. ಅಗ್ರತಃ ಶಿವರೂಪಾಯ, ಮೇಲೆ ಏನು ಚಿಗುರಿರುತ್ತಲ್ಲ ಅದು ಶಿವನ ರೂಪದಲ್ಲಿರುತ್ತೆ. ಈ ಮೂರೂ ತ್ರಿಮೂರ್ತಿಗಳು ಈ ವೃಕ್ಷದಲ್ಲಿ ನೆಲೆಸುತ್ತಾರೆ. ಹಾಗಾಗಿ ವೃಕ್ಷರಾಜಾಯತೆ ನಮಃ, ಎಲ್ಲ ವೃಕ್ಷಗಳಿಗೂ ರಾಜನಾಗಿರ್ತಕ್ಕಂಥ ಅಶ್ವತ್ಥ ಮರ, ನಿನಗೆ ನಮಸ್ಕಾರಗಳನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ಈ ಶ್ಲೋಕದ ಅರ್ಥ.